ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವವನ್ನು ಸನ್ಮಾನ್ಯ ಕಾಮನ್ ಸಿಎಂ ಜನರಿಗೆ ಹತ್ತಿರವಾಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡಿದ್ದಾರೆ. ವೇದಿಕೆ ಮೇಲೆ ಅಶೋಕ್ ಕಶ್ಯಪ್ ಅವರು, ವಿಜಯೇಂದ್ರ ಪ್ರಸಾದ್ ಅವರು, ಗೋವಿಂದ ನಿಹಲಾನಿಯವರು, ಅಭಿಷೇಕ್ ಅಂಬರೀಷ್ ಅವರು, ಸಪ್ತಮಿ ಗೌಡ ಅವರು, ಭಾಮ ಹರೀಶ್ ಅವರು, ಹರ್ಷಿಕಾ ಪುಣಚ ಅವರು, ರಾಜುಗೌಡರು, ವಿಶ್ವನಾಥ್, ಎಂ ಕೃಷ್ಣಪ್ಪ ಅವರು, ರಾಜ್ಕುಮಾರ್ ಪಾಟೀಲ್ ಅವರು, ನಮ್ಮೆಲ್ಲ ಮಂಜುನಾಥ್ ಪ್ರಸಾದ್ ಅವರು, ಹರ್ಷ ಅವರು, ಹೇಮಂತ್ ರಾಜ್ ಅವರು, ನರಸಿಂಹರಾವ್ ಅವರು, ತಾವು ಅದಕ್ಕಿಂತ ಈ ಕಾರ್ಯಕ್ರಮಕ್ಕೆ ಕಳೆ ಕಟ್ಟೋ ರೀತಿ ಬಂದಿರತಕ್ಕಂಥ ಚಿತ್ರಾಭಿಮಾನಿಗಳೇ, ಬಂಧುಗಳೇ, ಕರ್ನಾಟಕ ಸರ್ಕಾರ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಅವರು ಚಿತ್ರರಂಗದ ಜೊತೆ ಬಹಳ ನಿಕಟ ಸಂಪರ್ಕ ಇರತಕ್ಕಂಥವ್ರು. ಅಂಬರೀಷ್ ಅವರ ಜೊತೆಗಾರರು ಕೂಡ ಹೌದು. ಸಿನಿಮಾದ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂಥ ಕೆಲಸವನ್ನು ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಈ ಚಲನಚಿತ್ರೋತ್ಸವ ಆಗಬೇಕಾದ್ರೆ ಅವರ ಪಾತ್ರ ಪ್ರಮುಖವಾಗಿದೆ. ಈ ಚಿತ್ರರಂಗದ ಈ ಒಂದು ಚಿತ್ರೋತ್ಸವ ಆಗಲಿ ಅಂತೇಳಿ ಕರ್ನಾಟಕ ಸರ್ಕಾರ ಸುಮಾರು 5.5 ಕೋಟಿಗೂ ಹೆಚ್ಚು ಹಣವನ್ನು ಬಿಡುಗಡೆ ಮಾಡೋ ಮುಖಾಂತರ ಬೆಂಗಳೂರಿನ ಜನ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾ ನೋಡಬೇಕು, ಬೆಂಗಳೂರಿಗೆ ಆ ಸೌಲಭ್ಯ ಸಿಗಬೇಕು. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ನಗರವಾಗಿ ಬೆಳೆದಿದೆ. ಆ ದೃಷ್ಟಿಯಿಂದ ಸದಾ ಸಿನಿಮಾ ರಂಗಕ್ಕೆ ಎಲ್ಲ ರೀತಿಯಾದಂಥ ಸಬ್ಸಿಡಿಯಿಂದ ಹಿಡಿದು ಹೊಸದಾಗಿ ಒಂದು ಸಿನಿಮಾ ಮೈಸೂರಲ್ಲಿ ಅದಕ್ಕೆ ಜಾಗವನ್ನು ಕೊಡೋ ಮುಖಾಂತರ ಒಂದು ಸ್ಟುಡಿಯೋನು ಕೂಡ ಆಗಬೇಕು ಅನ್ನೋ ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ. ಅಂಬರೀಷ್ ಅವರು ನಮ್ಮದ್ದೆ ಇಲ್ಲ, ಆದರೆ ಅವರ ಪುತ್ತಳಿಕೆಯನ್ನು ಅವರ ಸಮಾಧಿಗೆ ಒತ್ತನ್ನು ಕೊಟ್ಟು ಸುಮಾರು 10 ಕೋಟಿಗೂ ಹೆಚ್ಚು ಹಣ ಅನಿಸುತ್ತೆ ಹಣ ಬಿಡುಗಡೆ ಮಾಡಿ ಇವತ್ತು ಈ ವಾರದಲ್ಲೇ ಅದು ಉದ್ಘಾಟನೆ ಮಾಡುವಂಥ ಅವಕಾಶ ನಮ್ಮ ಪಾಲಿಗೆ ಸಿಕ್ಕಿದೆ, ನಮ್ಮ ಸರ್ಕಾರಕ್ಕೆ ಸಿಕ್ಕಿದೆ. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದರು. ಅವರು ತೀರ್ಕೊಂಡಾಗ 3 ದಿನ ಜೊತೆಯಲ್ಲಿದ್ದು ಒಬ್ಬ ಕಲಾವಿದ ಅನ್ನೋದಕ್ಕಿಂತನೂ ಅವರೊಬ್ಬ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥ ಪುನೀತ್ ಅವರ ಒಂದು ಸ್ಮರಣೆಯನ್ನು ಕೂಡ ಮಾಡುವಂಥ ದೃಷ್ಟಿಯಿಂದ ನಮ್ಮ ರಿಂಗ್ ರೋಡ್ ರಸ್ತೆಗೆ ಸುಮಾರು 12 ಕಿಲೋಮೀಟರ್ ರಸ್ತೆಗೆ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಅಂದರೆ ಸಿನಿಮಾ ರಂಗದ ಬಗ್ಗೆ ವಿಶೇಷವಾದಂಥ ಪ್ರೀತಿ ಕಾಳಜಿ ಇರುವಂಥ ನಮ್ಮ ಬಸವರಾಜ ಬೊಮ್ಮಾಯಿಯವರು, ನಮ್ಮ ಮುಖ್ಯಮಂತ್ರಿಗಳು ಈ ಚಲನಚಿತ್ರೋತ್ಸವಕ್ಕೆ ಅಭಿಮಾನದಿಂದ ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ. ಈ ಚಿತ್ರೋತ್ಸವ 1 ವಾರಗಳ ಕಾಲ ನಡೆಯುತ್ತೆ. ಭಾಗವಹಿಸಿ ಎಲ್ಲರೂ, ಬೆಂಗಳೂರಿನ ಜನ ಎಲ್ಲರೂ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದ ದೇಶದ ಎಲ್ಲ ಸಿನಿಮಾಗಳು ಸುಮಾರು 7 ದಿನ ಪ್ರದರ್ಶನ ಆಗ್ತಾ ಇದೆ. ಅದರ ಜೊತೆಗೆ ನಾಳೆ 25ನೇ ತಾರೀಕಿಂದ ಇದೇ ಡಯಾಸಲ್ಲಿ ಬೆಂಗಳೂರು ಹಬ್ಬನೂ ಕೂಡ ಮಾಡ್ತಾ ಇದ್ದೀರಿ. ಕೆಂಪೇಗೌಡರ ಒಂದು ಹಬ್ಬ, ಬೆಂಗಳೂರು ಹಬ್ಬ, ಬ್ರ್ಯಾಂಡ್ ಬೆಂಗಳೂರು, ಇದು ಕೂಡ 25ನೇ ತಾರೀಕು ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡೋರು ಇದ್ದಾರೆ. ಈ 2 ಸ್ಟ್ಯಾಚುಗಳು ಕೂಡ, ಒಂದು ಕೆಂಪೇಗೌಡರು, ಒಂದು ಬಸವಣ್ಣವರ ಸ್ಟ್ಯಾಚು ಕೂಡ 26ನೇ ತಾರೀಕು ಅಮಿತ್ ಶಾ ಅವರು ಬಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿದಿನ ವಿಧಾನಸೌಧಕ್ಕೆ ಲೈಟಿಂಗ್ ಅರೇಂಜ್ಮೆಂಟ್ಸ್, ಪ್ರತಿದಿನ ಸಂಗೀತ ಕರ್ನಾಟಕದ ಎಲ್ಲ ಕಲಾವಿದರು, ಸಂಗೀತ ಕಲಾವಿದರು ಕೂಡ ಸುಮಾರು 25ಕ್ಕೂ ಹೆಚ್ಚು ಜನ ಕಲಾವಿದರು ಇಲ್ಲಿ ಬಂದು ಸಂಗೀತವನ್ನು ಆಡೋರಿದ್ದಾರೆ. ತಾವೆಲ್ಲರೂ ಕೂಡ ಈ 3 ದಿನಗಳ ಕಾಲ ಬಂದು ಬೆಂಗಳೂರು ಹಬ್ಬ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತು 2 ಪುತ್ತಳಿಕೆ, ಬಸವಣ್ಣ ಮತ್ತು ಕೆಂಪೇಗೌಡರ ಪುತ್ತಳಿಕೆಯನ್ನು ಏನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ 3 ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಬೆಂಗಳೂರಿನ ಜನಕ್ಕೆ ಮತ್ತೊಮ್ಮೆ ನಾನು ಆಹ್ವಾನವನ್ನು ಮಾಡಿ ಈ ಚಲನಚಿತ್ರೋತ್ಸವ ಯಶಸ್ವಿಯಾಗಿ ನಡೀಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅನ್ನೋ ಶುಭ ಕೋರಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.